ಮತ್ತು ಇವತ್ತೆಲ್ಲ ಉಪವಾಸ ಇದ್ದು ರಾತ್ರಿಯೆಲ್ಲ ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತೆಲ್ಲ ಇಲ್ಲೆಲ್ಲ ಭಕ್ತಾದಿಗಳೆಲ್ಲ ಬಂದು ಸೇರಿದ್ದೀರ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಹೇಳಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿಕೊಡ್ತಾ ಇರ್ತಕ್ಕಂಥ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ಮತ್ತು ಅವರೆಲ್ಲ ಕುಟುಂಬದವ್ರಿಗೆ ನಿಮ್ಮೆಲ್ಲ ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಶ್ರೀನಾಥ್ ಅಣ್ಣನವರು, ಅವರ ಧರ್ಮಪತಿ ಕವಿತಾಕ ಇಬ್ಬರು ಕೂಡ ಆಶೀರ್ವಾದವನ್ನು ತಗೊಳ್ತಾ ಇದ್ದಾರೆ. ಮಹಿಳಾ ದಿನಾಚರಣೆ ಹಾಗೂ ಶಿವರಾತ್ರಿ ಹಬ್ಬ ಶುಭಾಶಯ. ಧನ್ಯವಾದಗಳು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು, ಹಾಗೆಯೇ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ದೇವಸ್ಥಾನದಲ್ಲಿ 21ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗಿನ ಜಾವ 5 ಗಂಟೆಯಿಂದನೂ ಪರಮಶಿವನಿಗೆ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾ ಅಲಂಕಾರ, ಅದಾದಮೇಲೆ ಮಹಾಮಂಗಳಾರತಿ, ಅದಾದ ನಂತರ ಕಂಟಿನ್ಯೂಸ್ ಆಗಿ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೇವೆ. ಇವತ್ತು ಉಪವಾಸ ಇರೋದ್ರಿಂದ ಎಲ್ರಿಗೂ ಸಿಹಿ ಕೇಸರಿ ಬಾತನ್ನು ಹಂಚ್ತಾ ಇದ್ವಿ. ಬೆಳಗ್ಗೆ 5 ಗಂಟೆಯಿಂದನೂ ಇವಾಗಿನವ್ರಿಗೂ ಕ್ಯೂ ಹಿಂಗೆ ಇದೆ. ಕ್ರೌಡು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದರೆ, ಹಲವಾರು ವರ್ಷಗಳಿಂದ ಹಿಂದೆ ನಾವು ವಾರಣಾಸಿಯ ಕಾಶಿ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಕಾಶಿ ಲಿಂಗವೊಂದನ್ನು ಪೂಜೆ ಮಾಡಿಸ್ಕೊಂಡು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ಕಾಶಿ ಲಿಂಗಕ್ಕೆ ಭಕ್ತಾದಿಗಳು ಅವರ ಕೈಯಿನಲ್ಲೇ ಜಲವನ್ನು ಅರ್ಪಿಸುವುದು ಅಥವಾ ಹಾಲನ್ನು ಅರ್ಪಿಸುವುದು, ಶಿವನಿಗೆ ಇಷ್ಟವಾದ ಪದಾರ್ಥಗಳನ್ನು ಅರ್ಪಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಸಂತೋಷವನ್ನು ನೀಡ್ತಾ ಇದೆ. ಹೀಗಾಗಿ ಅವ್ರಿಗೆ ಸಂತೋಷ ತುಂಬ. ನಾರ್ತ್ ಇಂಡಿಯನ್ಸು ಮತ್ತು ನಮ್ಮ ಈ ಕ್ಷೇತ್ರದ BTM ಕ್ಷೇತ್ರದ ಮತ್ತು ಬೆಂಗಳೂರಿನ ವಿವಿಧ ಕಡೆಯಲ್ಲಿ ಜನ ಬಂದು ದರ್ಶನ ಮಾಡ್ತಾ ಇದ್ದಾರೆ. ನಾನು ಸಹ ಇವತ್ತು ಉಪವಾಸ ಇದ್ದೀನಿ. ಇವತ್ತು ನಾನು ಎಲ್ಲರ ಪರವಾಗಿ ಪರಮಶಿವನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಇಲ್ಲಿ ಬಂದು ದೇವರ ದರ್ಶನ ಮಾಡ್ತಾ ಇರುವಂಥ ಎಲ್ಲ ಭಕ್ತಾದಿಗಳೇ, ಅವ್ರ ಕುಟುಂಬ ಸದಸ್ಯರುಗಳಿಗೆ ಒಳ್ಳೆಯ ಆರೋಗ್ಯ, ದೀರ್ಘಾಯಸ್ಸು, ಸುಖ, ಶಾಂತಿ, ನೆಮ್ಮದಿ ಮತ್ತು ಅವರ ಬೇಡಿಕೆಗಳೆಲ್ಲ ಈಡೇರಲಿ ಅಂತ ಆ ಪರಮಶಿವನಲ್ಲಿ ಅವರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮೇಡಮ್, ಇದು ಎಷ್ಟು ವರ್ಷದ ಇತಿಹಾಸ ಉಳ್ಳಂಥ ದೇವಸ್ಥಾನ? ಸುಮಾರು 300 ವರ್ಷದ ಪುರಾತನವಾದ ದೇವಸ್ಥಾನ. ಬರೀ ನಾಗಮುನೇಶ್ವರ ಸ್ವಾಮಿಯೇ ಇಲ್ಲಿನ ಮೂಲ ದೇವರು. ಸೊ ಇಲ್ಲಿ ಮುನೇಶ್ವರ ಅಂದರೆ ಇಲ್ಲಿ ನಾನ್ ವೆಜ್ ಎಲ್ಲ ಇಲ್ಲ. ನಾಗಮುನೇಶ್ವರ ದೇವ್ರ ತಲೆ ಮೇಲೆ ಹೆಡೆ ಇದೆ ಮತ್ತು ಇಲ್ಲಿ ಹಳೆ ಸರ್ಪನೂ ಇದೆ. ಇಲ್ಲಿ ಪಾಕ ತೋಪು ಅಂತ ಹೇಳಿದ್ರೆ ಮಾವಿನ ತೋಪು. ಇಲ್ಲಿ ಮುನೇಶ್ವರ ಸ್ವಾಮಿ ಇದ್ದರು ಮತ್ತು ಅಕ್ಕಯ್ಯಮ್ಮ ಇದ್ದರು. ಅದಾದ ನಂತರ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು. ನಮ್ಮ ಮಾವ ಇರೋ ಟೈಮಲ್ಲೇ ನಮ್ಮ ಮಾವನವರು, ನಮ್ಮ ಕುಟುಂಬಸ್ಥರು, ಇವ್ರ ತಾತನವರೆಲ್ಲ ನಡ್ಸ್ಕೊಂಬರ್ತಾಯಿದ್ರು. ನಮ್ಮ ಮಾವನವರು ದೈವಾಧೀನರಾದಮೇಲೆ ನಾವು ನಮ್ಮ ಕೈಯಲ್ಲಿ ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ. ಇದು ದೇವ್ರು ನಮ್ಗೆ ಕೊಟ್ಟಿರೋವಂಥ ಒಂದು ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಏನೇ ಒಂದು ಖರ್ಚು ಮಾಡ್ಬೋದು ಅಷ್ಟೇ, ಆದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ನಮ್ಮ ಎಲ್ಲರೂ ವಾಲಂಟಿಯರ್ಸ್ ಇದ್ದಾರೆ, ನಮ್ಮ ಆಟೋ ಸಂಘಟನೆಯ ನಮ್ಮ ಸೇನಾನಿಗಳಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ. ದೇವಸ್ಥಾನಕ್ಕೆ ಅಂತ ಮುಡುಪಾಗಿ ಹಲವಾರು ವರ್ಷಗಳಿಂದ ದೇವಸ್ಥಾನ ಸೇವಕರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಅವರ ನಮ್ಮ ಅರ್ಚಕರಿದ್ದಾರೆ, ಇಷ್ಟು ಚೆನ್ನಾಗಿ ದೇವರಿಗೆ ಒಂದು ಅಲಂಕಾರ, ದೇವರೇ ಎದ್ದು ಬಂದಂಗೆ ಅಲಂಕಾರ ಮಾಡಿದ್ದಾರೆ. ಮತ್ತು ಭಜನಾ ಮಂಡಳಿಗಳಿದೆ, ಅವ್ರು ಬಂದು ಬೆಳಗಿಂದನೂ ಭಜನೆಗಳನ್ನು ಮಾಡಿದ್ದಾರೆ. ಸೊ ಇವರು ಎಲ್ಲರಿಂದನೂ ಈ ಒಂದು ಮಹಾಶಿವರಾತ್ರಿ ಮಹೋತ್ಸವ ಇಷ್ಟು ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರದ ನನ್ನ ಗುರುಗಳು, ನನ್ನ ತಂದೆ ಸಮಾನರಾದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರವರು ಮತ್ತು ನನ್ನ ಸಹೋದರಿ ಮಾಜಿ ಶಾಸಕಿ, ಜಯನಗರದ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಅವರು, ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಎನ್ಕರೇಜ್ಮೆಂಟಿಂದ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳೂ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ವರ್ಷದಲ್ಲಿ ವೈಕುಂಠ ಏಕಾದಶಿ, ಮಹಾಶಿವರಾತ್ರಿ ಬಹಳ ಅದ್ಧೂರಿಯಾಗಿ ನೆರವೇರಿಸ್ಕೊಂಬರ್ತಾ ಇದ್ದೀವಿ. ಇದೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣಾರವರ ಆಶೀರ್ವಾದದಿಂದನೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಂಜೆ ಅವರು ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಂಜೆ ಇನ್ನೂ
ಅದ್ಧೂರಿಯಾಗಿ ಯಾಮ ಪೂಜೆಗಳು ನಡೆಯುತ್ತೆ. ಯಾಮ ಪೂಜೆಗಳು ಅಂತ ಹೇಳಿದ್ರೆ ಆ ಯಾಮ ಪೂಜೆಗಳಿಗೆ ಭಕ್ತಾದಿಗಳು ಬಂದು ಆ ಅಭಿಷೇಕದಲ್ಲಿ ಕೂತ್ಕೊಂಡು ಅಥವಾ ಅಭಿಷೇಕ ಪಾರಾಯಣ ಮಾಡುವಾಗ ಕೇಳಿಸ್ಕೊಂಡ್ರೆ ಸಾಕು, ಅವ್ರಿಗೆ ಬಹಳಷ್ಟು ಇಲ್ಲಿಂದ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕವನ್ನು ಅವ್ರ ಮನೆಗೆ ತೊಗೊಂಡೋಗ್ತಾರೆ. ಅದು ಒಂದು ವರ್ಷದ ಇಡೀ ಅವ್ರಿಗೆ ಇರುತ್ತೆ. ಸೊ ಇನ್ನೂ ಹೆಚ್ಚಾಗಿ ಜನರು ಬರ್ತಾರೆ ಸಂಜೆನೂ. ಈ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಮನೆಯವರು ಎಸ್ ಎಲ್ ಶ್ರೀನಾಥ್ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಾನು ಬೆಳಗ್ಗೆ ಬಂದಿರೋದು, ನಮ್ಮ ಯಜಮಾನರು 3 ದಿನದಿಂದ ಸತತವಾಗಿ ನನ್ನ ಕುಟುಂಬಸ್ಥರೊಡನೆ ನಮ್ಮ ಸ್ವಯಂ ಸೇವಕರೊಡನೆ ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೈಲಾಸನೇ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇವರು ನಾನು ಇವ್ರ ಧರ್ಮದ ಪತ್ನಿಯಾಗಿ ನಾನಿರೋದು ನನ್ನ ಸೌಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ತಾವು ಎಷ್ಟು ವರ್ಷಗಳಿಂದ ಉತ್ತರ? ಇದು ನಮ್ಮ ತಾತ ಅವ್ರ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ. ನಮ್ಮ ತಾತ ಆದಮೇಲೆ ನಮ್ಮ ತಂದೆ ನಡ್ಸ್ಕೊಂಡು ಬಂದರು. ಇವಾಗ ನಾನು ಕವಿತಾ ಇಬ್ಬರು ಸೇರಿ ನಡ್ಸ್ಕೊಂಡು ಹೋಗ್ತಾ ಇದೆ. ಸುಮಾರು ಎಷ್ಟು ಜನಕ್ಕೆ ಇವತ್ತು ಅನ್ನದಾನ? ಆ್ಯಕ್ಚುಲಿ ಅನ್ನದಾನ ಇವತ್ತು ಶಿವರಾತ್ರಿಗೆ ಮಾಡ್ತಾ ಇಲ್ಲ, ಪ್ರಸಾದ ಅಂತ ಕೊಡ್ತಾ ಇದ್ದೀವಿ. ನಾಳೆ ಇರುತ್ತೆ ಅನ್ನದಾನ, ನಾಳೆ ಇರುತ್ತೆ, ಬೆಳಗ್ಗೆಯಿಂದ ಅನ್ನದಾನ ಇರುತ್ತೆ. ಇವತ್ತು ಜಸ್ಟು ಪ್ರಸಾದ ಅಂತ ಕೊಡ್ತಾ ಇದ್ದೀವಿ. ಸಾಯಂಕಾಲ ಪಾನಕ ಮಜ್ಜಿಗೆ ಜೊತೆಗೆ ಕೇಸರಿ ಭಾತು ಖಾರ ಭಾತು ಇರುತ್ತೆ. ಬರ್ತಾರೆ ಒಂದು 25,000 ಜನ ಮೇಲೆ ಸೇರ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ ದೇವ್ರು ಬಂದು ಶ್ರೀ ಪಾಕತೋಪು ಮುನೇಶ್ವರ ಅಂದ್ಬಿಟ್ಟು, ಪಾಕತೋಪು ಅಂದರೆ ಇಲ್ಲಿ ಅಡಿಕೆ ಮರ ಪಕ್ಕದಲ್ಲಿತ್ತು ಮತ್ತು ಮಾವಿನ ಮರ ಇತ್ತು, ಅದರಿಂದ ಅದೇ ಹೆಸರು ಕಂಟಿನ್ಯೂ ಆಗಿ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ. ಪವರ್ಫುಲ್ ಅಂತ ಹೇಳ್ತೀರಾ, ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಅಂಥ ಪವರ್ಫುಲ್ ಇಲ್ಲಿ ನಡೀತಾ ಇದೆ. 100% ಆಗುತ್ತೆ ಪಕ್ಕ ಇಲ್ಲಿ ನಡೀತಾ ಇದೆ. ದೇವರು ತುಂಬ ಜನ ವರ್ಷ ಅಂತಲ್ಲ ಡೈಲಿನೂ ತುಂಬ ಜನನೂ ಎಲ್ಲೆಲ್ಲಿಂದನೂ ಬರ್ತಾಯಿದ್ದಾರೆ, ಔಟ್ ಆಫ್ ಕಂಟ್ರಿಯಿಂದ ಕೂಡ ಬಂದು ಹೋಗ್ತಾ ಇದ್ದಾರೆ. ಹೌದು, ಬರ್ತಾಯಿದ್ದಾರೆ ಈ ಸೌತ್ ಆಫ್ರಿಕಾ, ಅಮೇರಿಕಾ, ಮತ್ತು ಇಲ್ಲಿ ಮೈಸೂರು, ಹಾಸನ್ನು ಎಲ್ಲ ಕಡೆಯಿಂದನೂ ಜನ ಬರ್ತಾಯಿದ್ದಾರೆ. ಒಳ್ಳೆಯದು ಮಾಡ್ತಾ ಇದೆ, ಆಗ್ತಾ ಇದೆ ಎಲ್ಲರಿಗೂ, ಅವರೇ ಹೇಳ್ಕೊತಾರೆ. ನಮ್ಮ ತಾತ ಅವರು ಇಲ್ಲಿ ಬಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತು ಅದ್ರ ಜೊತೆಗೆ ಅಕ್ಕಯ್ಯಮ್ಮ ಅಂತ ನೀವು ಕೇಳಿರಬೇಕು, ಅಕ್ಕಯ್ಯಮ್ಮನ ತಗೊಬಂದು ಇಟ್ಟರು. ಅದ್ರ ಜೊತೆಗೆ ಇಲ್ಲಿ ಕಾಲುವೆ ನೀರು ಹೋಗ್ತಾಯಿತ್ತು, ಇವಾಗ ಬಂದು ಅದು ಮೋರಿ ನೀರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮುಂಚೆ ಸ್ವಲ್ಪ ನೀರು ಹೋಗ್ತಾಯಿತ್ತು, ಇಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿತ್ತು. ಅದಾದಮೇಲೆ ನಮ್ಮ ತಾತ ಅವರು ತೀರೋದ್ಮೇಲೆ ನಮ್ಮ ತಂದೆಯವರು ಏನು ಮಾಡಿದ್ರು, ಒಂದು ಊರಿಗೋಗಿ ಮುನೇಶ್ವರದು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ. ಯಾರೋ ಒಬ್ಬರು ಸನ್ಯಾಸಿ ಬಂದುಬಿಟ್ಟು ನಮ್ಮ ಹತ್ರ ಇದೆ ಬನ್ನಿ ಕೊಡ್ತೀನಿ, ಅವ್ರು ಯಾರಂತನೂ ನೋಡಿಲ್ವಂತೆ ನಮ್ಮ ತಂದೆಯವರು. ಕಾರಲ್ಲಿ ವಾಪಸ್ ಬರಬೇಕಾದ್ರೆ ಮತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಅವರು ಕೊಡಿಸಿರೋ ದೇವರು ಶ್ರೀ ಪಾಕತಪ್ಪ ಮುನೇಶ್ವರ, ನಾಗ ಮುನೇಶ್ವರ. ಆ್ಯಕ್ಚುಲಿ ನಾವು ಇಲ್ಲಿ ನಾನ್ ವೆಜ್ಜು ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರಿ. ಆವಾಗ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಬೇಡ ಇಲ್ಲಿ ನಾಗ ಮುನೇಶ್ವರ ಇರೋದ್ರಿಂದ ನಾನ್ ವೆಜ್ ಮಾಡಬೇಡಿ ಅಂತ. ಆವಾಗ ಬೇರೆ ದೇವ್ರುಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಜೊತೆಗೆ ಮಾಡಿದ್ದೀವಿ. 1001 ಲಿಂಗ ಇದೆ, ಜೊತೆಗೆ ವೆಂಕಟೇಶ್ವರ ಇದೆ, ಓಂ ಶಕ್ತಿ, ಮಹಾಲಕ್ಷ್ಮಿಯಮ್ಮ, ಶನಿ ಮಹಾದೇವರು, ಎಲ್ಲ ದೇವರೂ ಇಲ್ಲಿ ನೆಲೆಸಿದ್ದಾರೆ. ಆಮೇಲೆ ನಾನೇನು ಮಾಡಿದೆ, ಒಂದು ಸತಿ ಕಾಶಿಗೆ ಹೋಗಿದೆ. ಕಾಶಿಲಿ ಹೋದಾಗ ಅಲ್ಲಿ ನೀರು ಹಾಕೋದು ನೋಡಿಬಿಟ್ಟು ಇದು ತುಂಬ ಅದೃಷ್ಟ, ಈ ಥರ ದೇವ್ರುಗಳಿಗೆ ಒಂದು ವಿಗ್ರಹಕ್ಕೆ ನೀರು ಬೀಳ್ತಾ ಇರುತ್ತೆ ಅಂದರೆ ತುಂಬ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಅಲ್ಲಿಂದನೇ ಒಂದು ಲಿಂಗ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಎಷ್ಟು ವರ್ಷದ ಇತಿಹಾಸ ದೇವಸ್ಥಾನ ಸರ್? ಇವು ತುಂಬ ಒಂದು 150-200 ವರ್ಷ ಇದೆ. ನಮ್ಮ ತಾತ ಸತ್ತಾಗೆ 135 ವರ್ಷ ಸತ್ತಾಗ. 150 ವರ್ಷ ಇತಿಹಾಸ ಜಾಸ್ತಿ ಇದೆ, 200 ವರ್ಷ ಮೇಲಿದೆ, ಇನ್ನೂ ಇದೆ. ಹೌದು, ನೀವು ಆ ಮರ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ವರ್ಷದ ಏನು ಅಂತ ಅಂದ್ಬಿಟ್ಟು. ನಾಡಿನ ಸಮಸ್ತ ಜನಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.